ಬಳ್ಳಾರಿ ಜಿಲ್ಲೆ ಕೂಳ್ಗಿ ಪಟ್ಟಣದ ಶ್ರೀ ಕೊತ್ತಲಾಂಜನೇಯ ದೇವಸ್ಥಾನದ ಹತ್ತಿರದ ಶುದ್ಧ ಕುಡಿಯುವ ನೀರಿನ ಘಟಕ ಸ್ಥಗಿತಗೊಂಡು ತಿಂಗಳಾಗಿದೆ. ಪಂಚಾಯಿತಿ ಕಚೇರಿಯಿಂದ ಕೂಗಳ ತೆಯಲ್ಲಿದ್ದರೂ ದುರಸ್ತಿಗೊಳಿಸಿಲ್ಲ. ಶೀಘ್ರವೇ ದುರಸ್ತಿಗೊಳಿಸದಿದ್ದಲ್ಲಿ ಸಾರ್ವಜನಿಕರೊಂದಿಗೆ ಪಂಚಾಯಿತಿಗೆ ಮುತ್ತಿಗೆ ಹಾಕಲಾಗುವುದೆಂದು ವಾಲ್ಮೀಕಿ ಯುವ ಮುಖಂಡ ಬಾಣದ ಶಿವಶಂಕರ್ ಈ ಮೂಲಕ ಎಚ್ಚರಿಸಿದ್ದಾರೆ. ಅವರು ಮಾತನಾಡಿ, ಪಟ್ಟಣದ ಬಹುತೇಕ ಘಟಕಗಳು ನಿರ್ಮಾಣಗೊಂಡು ಕೆಲ ದಿನಗಳು ಮಾತ್ರ ಕಾರ್ಯನಿರ್ವಹಿಸುತ್ತವೆ, ನಂತರ ಕೆಟ್ಟು ನಿಲ್ಲುತ್ತವೆ. ಕೆಲವೊಂದು ಘಟಕಗಳು ನಿರ್ಮಾಣಗೊಂಡು ವರ್ಷವಾದರೂ ಪ್ರಾರಂಭಗೊಂಡಿಲ್ಲ. ಸಾರ್ವಜನಿಕರು ಕಿಲೋಮೀಟರ್ ದೂರ ತೆರಳಿ ನೀರು ತರುವ ದುಸ್ಥಿತಿ ನಿರ್ಮಾಣವಾಗಿದೆ. ನಿರ್ವಹಣೆ ತೀರಾ ಕಳಪೆಯಾಗಿದೆ. ಭಾರಿ ಕಳಪೆ ಯಂತ್ರಗಳ ಬಳಕೆಯಾಗಿರುವ ಶಂಕೆ ವ್ಯಕ್ತವಾಗಿದೆ ಎಂದರು. ಶೀಘ್ರವೇ ಘಟಕಗಳು ಆರಂಭವಾಗಬೇಕು. ನಿರ್ಲಕ್ಷಿಸಿದ್ದಲ್ಲಿ ಸಾರ್ವಜನಿಕರೊಂದಿಗೆ ಪಂಚಾಯಿತಿ ಕಚೇರಿಗೆ ಮುತ್ತಿಗೆ ಹಾಕಲಾಗುವುದು ಎಂದು ಅವರು ಮುಖ್ಯ ಅಧಿಕಾರಿಗೆ ಎಚ್ಚರಿಸಿದ್ದಾರೆ. ಸಾರ್ವಜನಿಕರಿಗೆ ಮಾಡಲಿಲ್ಲ. ಯಾರು ಕ್ರಮ ತಗೊಳ್ಳುತ್ತಾರೆ?